ಕೆನಡಾ ಭಾರತದ ಮಧ್ಯೆ ಕಲಿಸ್ತಾನಿ ಯುದ್ಧ ಭಾರತದ ಸಿಟ್ಟು ಕೆನಡಾಗೆ ಬೀಳಲಿದೆ ಪೆಟ್ಟು ಭಾರತದ ಹೆಸರಲ್ಲಿ ಓಟ್ ಕೇಳ್ತಿದ್ದಾರಾ ಟ್ರೂಡೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ರಾಜಶೇಖರ್ ಜಾಗಿರ್ತಾರ್ ಈ ರಾಜಕಾರಣಗಳಿದಾರಲ್ಲ ಎಲೆಕ್ಷನ್ ಬಂತಂದ್ರೆ ಭಾರಿ ಅಲರ್ಟ್ ಆಗ್ಬಿಡ್ತಾರೆ ಜನರ ಹತ್ರ ಹೋಗ್ಬಿಟ್ಟು ತರಹೇವಾರಿ ಆಫರ್ಗಳನ್ನ ಕೊಟ್ಟು ಆಶ್ವಾಸನೆಗಳನ್ನ ಕೊಟ್ಟು ಮತಗಳನ್ನ ಕಿತ್ಕೊಳ್ತಾರೆ ಪಿಯವರು ಹಿಂದುತ್ವದ ಹೆಸರಲ್ಲಿ ರಾಮ ಮಂದಿರದ ಹೆಸರಲ್ಲಿ ಓಟ್ ಕೇಳ್ತಾರೆ ಕಾಂಗ್ರೆಸ್ನವರು ಜಾತ್ಯತೀತ ಹಂಗೆ ಹಿಂಗೆ ಗ್ಯಾರಂಟಿಗಳು ಅಂತ ಹೇಳ್ಬಿಟ್ಟು ಅವರು ಓಟ್ಕೊಳ್ತಾರೆ ಕುಮಾರಣ್ಣ ಇನ್ನು ಜೆ ಡಿ ಎಸ್ನವರು ಕುಮಾರಣ್ಣ ಸೇರ್ಕೊಂಡು ಇವರೆಲ್ಲ ಸೇರಿ ರೈತರ ಹೆಸರಲ್ಲಿ ಓಟ್ ಕೇಳ್ತಾರೆ ಕಾವೇರಿ ಹೆಸರಲ್ಲಿ ಓಟ್ ಕೇಳ್ತಾರೆ ನೀರಿನ ಹೆಸರಲ್ಲಿ ಕೇಳ್ತಾರೆ ಆದರೆ ಕೆನಡಾದಲ್ಲಿ ಒಬ್ಬರು ರಾಜಕಾರಣಿ ಇದ್ದಾರೆ ಜಸ್ಟಿನ್ ಟ್ರೂಡೋ ಅವರೀಗ ಭಾರತದ ಹೆಸರಲ್ಲಿ ಓಟ್ ಶುರು ಮಾಡಿದ್ದಾರೆ ಹೌದು ಜಸ್ಟಿನ್ ಟ್ರೂಡೋ ಸ್ವಲ್ಪ ದಿನಗಳಿಂದ ಭಾರತಕ್ಕೆ ಬಂದಿದ್ರು ಜಿ ಟ್ವೆಂಟಿ ಶೃಂಗಸಭೆಯಲ್ಲಿ ಭಾಗಿಯಾಗಿದ್ದರು ಮೋದಿಯವ್ರ ಜೊತೆ ಸರಿಯಾಗಿ ಮಾತಾಡಿದರು ಆ ಟೈಮಲ್ಲಿ ಮೋದಿಯವರು ಖಲಿಸ್ತಾನಿ ಉಗ್ರ ಉಗ್ರರನ್ನ ಮಟ್ಟ ಹಾಕ್ಲಿಲ್ಲ ಅಂತಂದ್ರೆ ಸರಿ ಇರಲ್ಲ ಅನ್ನೋ ರೀತಿ ಮಾತಾಡಿದ್ರಂತೆ ಅದು ಕೆನಡಾ ಪ್ರಧಾನಿ ಟ್ರೂಡೊಗೆ ಒಂಥರ ಅವಮಾನ ಆಗಿದೆ ಕೆನಡಾಗೆ ಹೋಗ್ತಿದ್ದಂಗೆ ಟ್ರುಡೋ ಭಾರತದ ವಿರುದ್ಧ ಹಗೆ ಸಾಧಿಸೋದಕ್ಕೆ ಮುಂದಾದರು ಅದರ ಭಾಗವಾಗಿ ಖಲಿಸ್ತಾನಿ ಉಗ್ರ ನಿಜ್ಜರ್ನ ಹತ್ಯೆಯಿಂದ ಭಾರತ ಇದೆ ಅಂತ ನೇರ ನೇರವಾಗಿ ಹೇಳಿಕೆ ಕೊಟ್ಟರು ಇದು ಭಾರತನ ಕೆರಳಿಸ್ತು ಭಾರತ ಕೂಡ ಖಂಡಿಸ್ತು ಈಗೀಗಂತೂ ಭಾರತದ ವಿದೇಶಾಂಗ ಸಚಿವರು ಜೈಶಂಕರ್ ಅವರು ಇದ್ದಾರಲ್ಲ ಅಮೇರಿಕಾನೂ ಬಿಡೋಲ್ಲ ಚೀನಾನೂ ಬಿಡೋಲ್ಲ ಕೆನಡಾ ಅಂದ್ಬಿಡ್ತಾರಾ ಕೆನಡಾಗೂ ಕೌಂಟ್ರ್ ಕೊಟ್ರು ಇದಕ್ಕೂ ಮತ್ತೊಂದು ಕೌಂಟ್ರ್ ಕೊಡಬೇಕಲ್ಲ ಭಾರತದಲ್ಲಿ ಪಂಜಾಬ್ಗೆ ಹೋಗಬೇಡಿ ಮುಂಬೈಗೋಗ್ಬೇಡಿ ಗುಜರಾತ್ಗೆ ಹೋಗಬೇಡಿ ಜಮ್ಮು ಕಾಶ್ಮೀರ್ಗಂತೂ ಹೋಗಲೇಬೇಡಿ ಅಂತ ಇಲ್ಲಿನ ಭಾರತ್ ಇಲ್ಲಿರ್ತಕ್ಕಂಥ ಕೆನಡಾದ ಪ್ರಜೆಗಳಿಗೆ ಒಂದು ಟ್ರಾವೆಲ್ ಸಜೆಷನನ್ನು ಟ್ರೂಡ ಸರ್ಕಾರ ಜಾರಿ ಮಾಡಿತು ಭಾರತ ಸುಮ್ಮನೆ ಇರ್ತಾರ ಅದಕ್ಕೂ ಕೌಂಟ್ರ್ ಕೊಟ್ಟರು ಕೆನಡಾದಲ್ಲಿ ಕಲಿಸ್ತಾನಿ ಉಗ್ರರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಲ್ಲಿ ಸ್ವಲ್ಪ ಹುಷಾರಾಗಿ ಓಡಾಡಿ ಅಂತ ಅವ್ರಿಗೂ ಕೌಂಟರ್ ಕೊಟ್ಟರು ಇದಾದಮೇಲೆ ಕೆನಡಾದವರು ಭಾರತದ ರಾಜತಾಂತ್ರಿಕ ಅಧಿಕಾರಿಯನ್ನು ಅವರು ಕಳಿಸಿದ್ರು ಭಾರತದವರು ನಡೀ ನಿಮ್ದು ನಿಮ್ದೇನು ಕೆಲಸ ಅಂತ ಹೇಳ್ಬಿಟ್ಟು ಇವರು ಕೂಡ ಕಳ್ಸಿದ್ರು ಇದ್ರ ಮಧ್ಯೆ ಭಾರತ ಇಷ್ಟಕ್ಕೂ ಸುಮ್ಮನೆ ಆಗಲಿಲ್ಲ ವೀಸಾ ಕೊಡೋದನ್ನೇ ನಿಲ್ಲಿಸ್ಬಿಟ್ಟೈತೆ ಕೆನಡಾದವ್ರಿಗೆ ಈ ಜಸ್ಟಿನ್ ಟ್ರೂಡೋ ಇದ್ದಾರಲ್ಲ ಇನ್ನೇನು ಎಲೆಕ್ಷನ್ ಎದುರಿಸ್ತಾರೆ ಕೆನಡಾದಲ್ಲಿ ಇನ್ನೇನು ಚುನಾವಣೆ ನಡೆಯುತ್ತೆ ಜಸ್ಟಿನ್ ಟ್ರೂಡೋ ತಯಾರಿ ಕೂಡ ಇದ್ದಾರೆ ಆದರೆ ಕೆನಡಾದಲ್ಲಿರ್ತಕ್ಕಂಥ ಸುದ್ದಿಸಂಸ್ಥೆಗಳು ಟ್ರೂಡೋಗೆ ಪಕ್ಕಾ ಸೋಲು ಅಂತ ಹೇಳ್ತಾ ಇದ್ದಾವೆ ಅದಕ್ಕೋಸ್ಕರ ಏನೋ ಒಂದು ಮಾಡಬೇಕಲ್ಲ ಈ ಕಡೆ ಭಾರತಕ್ಕೆ ಬಂದು ಅವಮಾನ ಆಗೈತೆ ತೇಪಾಚ್ಕೋಬೇಕಲ್ಲ ಅದೇ ಕಾರಣಕ್ಕೋಸ್ಕರ ಭಾರತನ ಎದುರು ಹಾಕೊಳ್ತಾ ಇದ್ದಾರೆ ಜಸ್ಟಿನ್ ಟ್ರೂಡೊ ಯೂರಪ್ಪ ಇದ್ದಾರೆ ಅವರು ಕೂಡ ಭಾರತದ ವಿರೋಧಿ ನೀತಿಯನ್ನು ಅನುಸರಿಸ್ಕೊಂಡು ಬಂದಿದ್ರು ಆಗಿನ ಕಾಲದಲ್ಲಿ ಇಂದಿರಾ ಗಾಂಧಿ ಅವರು ಪ್ರಧಾನಿ ಆಗಿದ್ದ ಕಾಲದಲ್ಲಿ ಜಸ್ಟಿನ್ ಟ್ರೂಡೋ ತಂದೆ ಭಾರತ ಜೊತೆ ಕಿರಿಕಿರಿ ಮಾಡ್ತಾ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ತಲ್ವಿಂದರ್ ಫಾರ್ಮರ್ ಅನ್ನೋ ಬಾ ಭಾರತಕ್ಕೆ ಬೇಕಾಗಿದ್ದಂಥ ಉಗ್ರನನ್ನು ಹಸ್ತಾಂತರ ಮಾಡಿ ಅಂತ ಇಂದಿರಾ ಗಾಂಧಿ ಅವ್ರು ಕೇಳ್ತಾರೆ ಆದರೆ ಈ ಜಸ್ಟಿನ್ ಟ್ರೂಡೋ ತಂದೆ ತಂದೆ ಇದ್ದಾರಲ್ಲ ಪಿಯರ್ ಎಲೆ ಟ್ರೂಡೋ ಅವರು ಫಾರ್ಮರ್ ಭಾರತಕ್ಕೆ ಹಸ್ತಾಂತರ ಮಾಡಲ್ಲ ಅದೇ ಫಾರ್ಮರ್ ಒಂದು ವಿಮಾನ ಬಾಂಬ್ ಸ್ಫೋಟದಲ್ಲಿ ಭಾಗಿಯಾಗ್ತಾನೆ ಬರೋಬ್ಬರಿ ಮುನ್ನೂರ ಇಪ್ಪತ್ತೊಂಬತ್ತು ಜನರು ಅವತ್ತು ಸಾವನ್ನಪ್ಪತ್ತಾರೆ ಅವತ್ತು ಕೂಡ ಕೆನಡಾಗೆ ದೊಡ್ಡ ಪೆಟ್ಟು ಬಿದ್ದಿತ್ತು ಇದೇ ಕಲಿಸ್ತಾನೆ ಉಗ್ರರಿಂದ ಆದರೂ ಕೆನಡಾದವರು ಪಾಠ ಕಲ್ತಿಲ್ಲ ಅಪ್ಪನ ಬಿದ್ದ ಪೆಟ್ಟು ಈಗ ಮಗನಿಗೂ ಬೀಳ್ತಾ ಇದೆ ಇನ್ನು ಈ ಕೆನಡಾ ಇದೆಯಲ್ಲ ಸಿಕ್ಕಾಪಟ್ಟೆ ದೊಡ್ಡ ದೇಶ ಅದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡ್ತೀನಿ ಕೇಳಿ ಕೆನಡಾದ ಒಟ್ಟು ಜನಸಂಖ್ಯೆ ಸುಮಾರು ಮೂರು ಕೋಟಿ ಎಂಬತ್ತೆರಡು ಲಕ್ಷ ಅಂದ್ರೆ ನಮ್ಮ ತೆಲಂಗಾಣದಷ್ಟು ಜನಸಂಖ್ಯೆ ಅಲ್ಲಿದ್ದಾರೆ ಜನಸಂಖ್ಯೆ ಎರಡು ಪಾಯಿಂಟ್ ಆರರಷ್ಟು ಅಂದರೆ ಒಂಬತ್ತು ಲಕ್ಷದ ನಲವತ್ತೆರಡು ಸಾವಿರದ ನೂರ ಎಪ್ಪತ್ತು ಮಂದಿ ಪಂಜಾಬ್ನವರೇ ಇದ್ದಾರೆ ಇದರಲ್ಲಿ ಬಹುತೇಕರು ಸಿಕ್ಕರು ಇವರು ಅಲ್ಲಿ ವಾಸವಿರುವುದಷ್ಟೇ ಅಲ್ಲ ವ್ಯಾಪಾರ ರಾಜಕೀಯ ಕ್ಷೇತ್ರದಲ್ಲೂ ಭಾರಿ ಪ್ರಭಾವಿಗಳು ಅಂತ ಅನ್ಸ್ಕೊಂಡಿದ್ದಾರೆ ಹೀಗಾಗಿ ಕೃಷಿ ಹೈನುಗಾರಿಕಾ ರಂಗದಲ್ಲಿ ಪಂಜಾಬಿಗಳು ಪೂರ್ಣ ಪ್ರಾಬಲ್ಯ ಸಾಧಿಸಿದ್ದಾರೆ ಪಂಜಾಬಿಗಳನ್ನ ಬಿಟ್ಟರೆ ಕೆನಡಾದಲ್ಲಿ ನಮ್ಮ ಕರ್ನಾಟಕದವರು ಹರಿಯಾಣದವರು ರಾಜಸ್ಥಾನಿಗಳು ಉತ್ತರ ಪ್ರದೇಶ ಹೊಸದಿಲ್ಲಿಯವರು ಅಲ್ಲಿ ನೆಲೆ ಕಂಡ್ಕೊಂಡಿದ್ದಾರೆ ಇನ್ನು ಕೆನಡಾದವರು ಭಾರತದಿಂದ ಏನೆಲ್ಲ ತರಿಸ್ಕೊಳ್ತಾರೆ ಅಂತ ನೋಡೋದಾದ್ರೆ ವಜ್ರಗಳನ್ನ ತರಿಸ್ಕೋತಾರೆ ರತ್ನಗಳನ್ನ ತರಿಸ್ಕೋತಾರೆ ಬೆಳೆ ಬೆಲೆ ಬಾಳ್ತಕ್ಕಂಥ ಕಲ್ಲುಗಳನ್ನ ಔಷಧಿಗಳನ್ನ ರೆಡಿಮೇಡ್ ಬಟ್ಟೆಗಳನ್ನ ಆರ್ಗ್ಯಾನಿಕ್ ಕೆಮಿಕಲ್ಗಳನ್ನ ಲೈಟ್ ಎಂಜಿನಿಯರಿಂಗ್ ಉಪಕರಣಗಳನ್ನು ಕಬ್ಬಿಣ ಹಾಗೂ ಉಕ್ಕನ್ನು ಕೆನಡಾದವರು ತರಿಸ್ಕೊಳ್ತಾರೆ ಹಂಗೆ ಅವರು ಕೂಡ ಕಾಳುಗಳು ನ್ಯೂಸ್ ಪ್ರಿಂಟ್ ಮಾಡೋದಕ್ಕೆ ಬೇಕಾಗೋ ಪೇಪರ್ಗಳು ಮರದ ತಿರುಳುಗಳು ಕಲ್ಲಾರು ಪೊಟ್ಯಾಷು ಕಬ್ಬಿಣದ ಅದಿರು ತಾಮ್ರ ಲೋಹ ಮತ್ತು ಕೈಗಾರಿಕೆಗೆ ಬೇಕಾಗ್ತಕ್ಕಂಥ ರಾಸಾಯನಿಕಗಳನ್ನ ಭಾರತಕ್ಕೆ ರಫ್ತು ಮಾಡ್ತಾರೆ ಅವರು ಒಂದು ವೇಳೆ ಭಾರತ ಮತ್ತು ಕೆನಡಾದ ಮಧ್ಯೆ ಸಂಬಂಧ ಅಳಿಸಿ ಹೋದರೆ ಪೂರ್ತಿಯಾಗಿ ನಿಂತು ಹೋದರೆ ಏನಾಗುತ್ತೆ ಅಂತ ನೋಡೋದಾದ್ರೆ ವ್ಯಾಪಾರದಲ್ಲಿ ಶತಕೋಟಿ ನಷ್ಟ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಉಭಯ ದೇಶಗಳ ನಡುವೆ ಏಳು ಶತಕೋಟಿ ಡಾಲರ್ ವಹಿವಾಟು ನಡೆದಿತ್ತು ಪ್ರಸ್ತುತ ಹಣಕಾಸು ವರ್ಷದಲ್ಲಿ ಆರು ತಿಂಗಳಲ್ಲಿ ಅಂದ್ರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಎರಡು ದೇಶಗಳ ನಡುವೆ ಎಂಟು ಪಾಯಿಂಟ್ ಹದಿನಾರು ಶತಕೋಟಿ ಡಾಲರ್ ವ್ಯಾಪಾರ ನಡೆದಿದೆ ಪ್ರಸ್ತುತ ಮುಕ್ತ ವ್ಯಾಪಾರ ಒಪ್ಪಂದದ ಮಾತುಕತೆಗಳು ಮುರಿದು ಕೆನಡಾಗೆ ಶತಕೋಟಿ ಡಾಲರ್ ನಷ್ಟ ಆಗಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಎರಡನೇ ಕಾರಣ ನೋಡೋದಾದ್ರೆ ಕೆನಡಾದಲ್ಲಿ ಪಂಜಾಬಿ ರೈತರ ಮೇಲೆ ಪರಿಣಾಮ ಬೀರುತ್ತೆ ಕೆನಡಾದ ಕೃಷಿ ತೋಟಗಾರಿಕೆ ಹೈನುಗಾರಿಕೆ ಕ್ಷೇತ್ರಗಳಲ್ಲಿ ಪಂಜಾಬಿಗಳದ್ದು ಪ್ರಾಬಲ್ಯ ಇದೆ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಉತ್ಪನ್ನಗಳನ್ನು ಕೆನಡಾದಿಂದ ಭಾರತಕ್ಕೆ ಪೂರೈಕೆ ಮಾಡಲಾಗುತ್ತೆ ಇದು ಅಲ್ಲಿನ ರೈತರಿಗೆ ದೊಡ್ಡ ಮಟ್ಟದಲ್ಲಿ ಲಾಭ ತಂದು ಕೊಡ್ತಿತ್ತು ಪ್ರಸ್ತುತ ಬೆಳವಣಿಗೆ ಅಲ್ಲಿನ ರೈತರಿಗೂ ಬಿಸಿ ಮುಟ್ಟಿಸಿದೆ ಒಂದು ವೇಳೆ ಭಾರತ ಖರೀದಿ ನಿಲ್ಲಿಸಿದರೆ ತಮ್ಮ ಉತ್ಪನ್ನಗಳನ್ನ ಪಾಕಿಸ್ತಾನಕ್ಕೆ ಕಡಿಮೆ ಬೆಲೆ ಕೊಡಬೇಕಾಗತ್ತೆ ಇನ್ನು ಮೂರನೇ ಹೊಡೆತ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಬೀಳುತ್ತೆ ಪ್ರಸ್ತುತ ಪಂಜಾಬ್ನ ಸುಮಾರು ಒಂದು ಲಕ್ಷದ ಅರವತ್ತು ಸಾವಿರ ವಿದ್ಯಾರ್ಥಿಗಳು ಕೆನಡಾದಲ್ಲಿ ಓದ್ತಾ ಇದ್ದಾರೆ ಪ್ರತಿ ವರ್ಷ ಕೇವಲ ಪಂಜಾಬ್ನಿಂದಲೇ ಐವತ್ತರಿಂದ ಅರವತ್ತು ಸಾವಿರ ವಿದ್ಯಾರ್ಥಿಗಳು ಕೆನಡಾಗೆ ಹೋಗ್ತಾರೆ ಪ್ರತಿ ವಿದ್ಯಾರ್ಥಿಗೆ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿ ಶುಲ್ಕ ಅಂತ ನೋಡೋದಾದ್ರೂ ಪ್ರತಿ ವರ್ಷ ಕೆನಡಾಗೆ ಹನ್ನೆರಡು ಸಾವಿರದ ಐನೂರು ಕೋಟಿ ರೂಪಾಯಿ ಆದಾಯ ಬರುತ್ತೆ ಬರೀ ಪಂಜಾಬ್ನಿಂದಲೇ ಈ ಮೊತ್ತ ವೀಸಾ ಶುಲ್ಕ ಕಾಲೇಜು ಶುಲ್ಕ ಮತ್ತು ವಿದೇಶದಲ್ಲಿ ತಂಗಿದ್ದಕ್ಕೆ ಪಾವತಿಸಿದ ತೆರಿಗೆಗಳ ರೂಪದಲ್ಲೂ ಕೆನಡಾ ಲಾಭ ಪಡೆಯುತ್ತೆ ಅಧ್ಯಯನ ವೀಸಾ ನಿಯಮದ ಪ್ರಕಾರ ಅವರನ್ನು ಗಡಿಪಾರು ಮಾಡಿದರೆ ಕೆನಡಾಗೆ ದೊಡ್ಡ ಮಟ್ಟದ ನಷ್ಟ ಆಗುತ್ತೆ ಬೇರೆ ದೇಶಗಳು ಕೂಡ ತಮ್ಮ ಮಕ್ಕಳನ್ನ ಕೆನಡಾ ಕಳಿಸೋದಕ್ಕೆ ಹಿಂದೆ ಮುಂದೆ ನೋಡುತ್ತೆ ಈ ಇದ್ದಾರಲ್ಲ ಭಾರತನ ಇಷ್ಟೊಂದು ಎದುರಾಕಳ್ತಾ ಇದ್ದಾರಲ್ಲ ಒಂದು ವೇಳೆ ಭಾರತ ಕೆನಡಾದ ಮಧ್ಯೆ ಯುದ್ಧ ಅಂತ ನಡೆದ್ರೆ ಆಗಲ್ಲ ನಡೆದ್ರೆ ಅವ್ರ ಶಕ್ತಿ ಹೆಂಗಿದೆ ನಮ್ಮ ಶಕ್ತಿ ಹೆಂಗಿದೆ ಒಂಚೂರು ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳಿ ನಮ್ಮ ದೆಲ್ಲಿಯಿಂದ ಕೆನಡಾದ ರಾಜಧಾನಿ ಒಟ್ಟಾವ ಬರೋಬ್ಬರಿ ಹನ್ನೆರಡು ಸಾವಿರದ ಮುನ್ನೂರ ಹತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಇಷ್ಟು ಸುದೀರ್ಘ ಅಂತರವಿರುವ ರಾಷ್ಟ್ರಗಳು ಯುದ್ಧಕ್ಕೆ ಮುಂದಾಗೋದು ತೀರಾ ಅಂದರೆ ತೀರಾ ಕಡಿಮೆ ಇದು ಉಗ್ರಗಾಮಿಗಳಿಗೆ ಸಂಬಂಧಿಸಿದ ವಿಚಾರ ಆಗಿರೋದ್ರಿಂದ ಮುಂದಿನ ಹೆಜ್ಜೆಗಳು ಏನು ಅಂತ ಹೇಳೋಕ್ಕಾಗಲ್ಲ ನ್ಯಾಟೋ ಪಡೆಯ ಬೆಂಬಲ ಹೊಂದಿರುವ ಕೆನಡಾ ತನ್ನ ಸ್ವಂತ ಸೇನೆಯನ್ನು ಅಷ್ಟೇನು ದೊಡ್ಡ ಮಟ್ಟದಲ್ಲಿ ಬೆಳೆಸ್ಕೊಂಡಿಲ್ಲ ಜಾಗತಿಕ ಫೈರ್ ಪವರ್ ಸೂಚ್ಯಂಕದ ಪ್ರಕಾರ ಭಾರತದ ಸೇನೆ ಜಗತ್ತಿನಲ್ಲೇ ನಾಲ್ಕನೇ ರ್ಯಾಂಕ್ ಹೊಂದಿದ್ರೆ ಕೆನಡಾದ ಪಡೆ ಬರೋಬ್ಬರಿ ಇಪ್ಪತ್ತನೇ ಸ್ಥಾನದಲ್ಲಿದೆ ಕೆನಡಾದ ಒಟ್ಟು ಸೈನಿಕರ ಸಂಖ್ಯೆ ಕೇವಲ ತೊಂಬತ್ತೈದು ಸಾವಿರ ಭಾರತದ ಯೋಧರ ಸಂಖ್ಯೆ ಹದಿನಾಲ್ಕು ಲಕ್ಷ ಕೆನಡಾದ ಸೇನೆಯಲ್ಲಿ ಕೇವಲ ಇಪ್ಪತ್ತ್ಮೂರು ಸಾವಿರ ಸೈನಿಕರು ಪೂರ್ಣಾವಧಿಯಾಗಿದ್ದರೆ ಮಿಕ್ಕವರು ಒಂಥರ ಪಾರ್ಟ್ ಟೈಮ್ ಥರ ಇದ್ದಾರೆ ಭಾರತದ ಸುಧಾರಿತ ಪರಮಾಣು ಶಾಸ್ತ್ರಾಸ್ತ್ರಗಳನ್ನು ಹೊಂದಿದರೆ ಕೆನಡಾದ ಬಳಿ ಯಾವುದೇ ಪರಮಾಣು ಶಸ್ತ್ರಾಸ್ತ್ರಗಳು ಇಲ್ಲ ಭಾರತಕ್ಕೆ ಹಲವು ಯುದ್ಧಗಳನ್ನ ಗೆದ್ದ ಅನುಭವ ಇದ್ದರೆ ಕೆನಡಾ ವಿಶ್ವ ಯುದ್ಧಗಳಲ್ಲಿ ಸೈಡ್ ಡ್ಯಾಕ್ಟರ್ ಥರ ಇತ್ತು ಎಂಬತ್ತು ವರ್ಷಗಳಿಂದ ಅಲ್ಲಿನ ಸೇನೆ ಯುದ್ಧನೇ ಮಾಡಿಲ್ಲ ಭಾರತ ಮಾತ್ರ ಪಾಕಿಸ್ತಾನನ್ನ ಹಾಕೊಂಡು ಗುಂತಾನೇ ಇದೆ ಅದೇನೇ ಆಗಲಿ ಈ ಜಸ್ಟಿನ್ ಒಂದು ಒಂಚೂರು ದೇವ್ರ ಬುದ್ಧಿ ಕೊಡಲಿ ಭಾರತನು ಚಾನ್ಸ್ ಸಿಕ್ಕಾಗೆಲ್ಲ ಕೆನಡಾಗೆ ಹಾಕೊಂಡು ಗುಮ್ಲಿ ಈ ಭಾರತ ನಮ್ಮ ದೇಶ ಇದೆಯಲ್ಲ ಒಂಥರ ಯಾರಿಗೂ ಬಿಡೋಲ್ಲ ಎದುರು ಹಾಕೊಂಡ್ರೆ ಅಮೇರಿಕಾನು ಹಾಕೊಂಡು ಗುಮ್ತಾರೆ ಈ ಕೆನಡಾನ ಶುರು ಹಚ್ಕೊಂಡಿದಾರಲ್ಲ ಈಗೀಗ ಇದೇ ಥರ ಸ್ವಲ್ಪ ದಿನಗಳ ಹಿಂದೆ ಅಮೇರಿಕಕ್ಕೂ ಭಾರತ ಕೌಂಟ್ರ್ ಕೊಟ್ಟಿತ್ತು ಅದು ಹೆಂಗಪ್ಪ ಅಂತಂದರೆ ಎರಡ್ ಸಾವಿರದ ಹದಿಮೂರರಲ್ಲಿ ಭಾರತದ ವಿದೇಶಾಂಗ ಸೇನಾ ಅಧಿಕಾರಿ ದೇವಯಾನಿ ಖೋಬ್ರಗಡೆ ಪ್ರಕರಣ ಅಮೆರಿಕದಲ್ಲಿ ಭಾರಿ ಚರ್ಚೆಗೆ ಗ್ರಾಸ ಆಗಿತ್ತು ದೇವಯಾನಿ ಅವರು ಭಾರತದಿಂದ ಮನೆಗೆಲಸದ ಆಕೆಯನ್ನ ಕರೆತಂದು ಅಮೆರಿಕದಲ್ಲಿ ನಿರ್ಧರಿಸಿದ್ದಕ್ಕಿಂತ ಕಡಿಮೆ ಬೆಲೆಗೆ ದುಡಿಸ್ಕೊಂಡಿದ್ರಂತೆ ಆಮೇಲೆ ಹೆಚ್ಚಿನ ಕೆಲಸ ಕೂಡ ಮಾಡಿಸ್ಕೊಳ್ತಾ ಇದ್ರಂತೆ ಆದ್ದರಿಂದ ದೇವಯಾನಿ ಅವರನ್ನು ಬಂಧಿಸಿ ಅಮೆರಿಕ ಅಮಾನವೀಯವಾಗಿ ನಡ್ಕೊಂಡಿತ್ತು ಭಾರತ ಇರ್ತಕ್ಕಂತ ಅಮೆರಿಕ ರಾಯಭಾರಿ ಕಚೇರಿ ವಿರುದ್ಧ ದಿಟ್ಟ ಕ್ರಮ ಕೈಗೊಂಡಿತ್ತು ಇನ್ನು ಫ್ರಾನ್ಸು ನಮ್ಮ ಆಪ್ತ ರಾಷ್ಟ್ರ ಅವರು ನಮಗೆ ರಫೈಲೆಲ್ಲ ಕೊಟ್ಟಿದ್ದಾರೆ ಅವ್ರ ಜೊತೆಗೂ ಒಂಚೂರು ಸಂಬಂಧಗಳು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಹದಗೆಟ್ಟು ಫ್ರೆಂಚಿನ ಫ್ರೆಂಚ್ನ ರಾಜತಾಂತ್ರಿಕ ಅಧಿಕಾರಿ ಸರ್ಗೆ ಅವರು ಭಾರತವನ್ನು ತೊರಿಬೇಕು ಅಂತ ಭಾರತ ಆದೇಶ ನೀಡಿತ್ತು ಭಾರತದ ಆರ್ಥಿಕ ವ್ಯವಹಾರಗಳ ಮೇಲೆ ಬೇವುಗಾರಿಕೆ ನಡೆಸ್ತಾ ಇದ್ದ ಆರೋಪ ಸರ್ಗೆ ಮೇಲೆ ಇತ್ತು ಅದೇ ಕಾರಣಕ್ಕೋಸ್ಕರ ಅವ್ರಿಗೆ ಬಿಟ್ಟು ಹೋಗಿ ಅಂತ ಭಾರತ ಆದೇಶ ನೀಡಿತ್ತು ಇದೇ ಥರದ ಘಟನೆಗಳು ಯಾವುದಾದ್ರೂ ಇದ್ದರೆ ಕಮೆಂಟ್ ಮಾಡಿ ಆಮೇಲೆ ಈ ಟುಡೋ ಇದಾರಲ್ಲ ಅವ್ರ ಉದ್ದಟತನದ ಬಗ್ಗೆ ಏನು ಹೇಳ್ತೀರಾ ಅವರು ನೆಟ್ಟಿಗೆ ಆಗಬೇಕು ಅಂತಂದರೆ ಒಂಚೂರು ದೇವರು ಕೂಡ ಅವ್ರ ಮೇಲೆ ಕೃಪೆ ತೋರಬೇಕು ಎಲೆಕ್ಷನ್ನಲ್ಲಿ ಅದೇನಾಗುತ್ತೋ ಗೊತ್ತಿಲ್ಲ ನಮ್ಮ ಚಾನಲನ್ನು ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ